ಸರ್ ಅದೇ ಈಗ ನಿರ್ಮಾಪಕರ ನಿರ್ಧಾರ ಡಿಸೆಂಬರ್ಗೆ ಬರುವಂಥದ್ದು ಅನ್ನೋದು ನಮಗಿರೋ ಮಾಹಿತಿ. ಅದರ ಜೊತೆಗೆ ಸರ್, ಈ ಡಿಸೆಂಬರ್ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಹಿಟ್ ಆಗಿರುವಂತಹ ಸಿನಿಮಾಗಳು ರಿಲೀಸ್ ಆಗಿರುವಂಥದ್ದು, ಅದೃಷ್ಟ ಅನ್ನುವಂಥದ್ದನ್ನು ಸುದೀಪ್ ಸರ್ ಎಷ್ಟು ಬಿಲೀವ್ ಮಾಡ್ತಾರೆ, ಅಂತಹ ಒಂದು ನಂಬಿಕೆ ನಿಮಗಿದೆಯಾ ಡಿಸೆಂಬರ್ ತಿಂಗಳ ಬಗ್ಗೆ ಸರ್? ಎಲ್ಲಿವರೆಗೆ ನಂಬಿಕೆ ನಿಮಗೆ ಹಾನಿಕಾರ ಅಲ್ಲೋ ಅದರ ನಂಬೋದ್ರ ತಪ್ಪಿರಲ್ಲ. ನಂಬಿಕೆ ಮೂಢ ನಂಬಿಕೆ ಆಗ್ಬಾರ್ದು, ನಂಬಿಕೆ ಹಾನಿಕಾರ ಆಗ್ಬಾರ್ದು. ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಭಾಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದ್ರೆ ಅದಕ್ಕೊಂದು ಕಾರಣ ಇದ್ಕೊಂಡೆ ತಾನೆ ಹೇಳ್ತಾರೆ, ಗೋ ವಿತ್ ದ ಫ್ಲೋ. ಇಫ್ ದಟ್ ಇಸ್ ಅ ಗುಡ್ ಡೇಟ್, ಟೇಕ್ ಇಟ್. ವರ್ಮಹಾಲಕ್ಷ್ಮಿ ಒಳ್ಳೆ ಡೇಟ್, ಟೇಕ್ ಇಟ್. ದೀಪಾವಳಿ ಒಳ್ಳೆ ಡೇಟ್, ಟೇಕ್ ಇಟ್. ಕ್ರಿಸ್ಮಸ್ ಗುಡ್ ಟೈಮ್, ಟೇಕ್ ಇಟ್. ಅದರಲ್ಲಿ ಏನಿಲ್ಲ, ಇತಿಹಾಸ ನೋಡಕ್ ಹೋದ್ರೆ, ಹಿಸ್ಟ್ರಿ ನೋಡಕ್ ಹೋದ್ರೆ, ಅದು ಆ ಟೈಮಲ್ಲಿ ತುಂಬಾ ಸಿನಿಮಾಗಳು ತುಂಬಾ ಚೆನ್ನಾಗಿ ಓದಿದೆ ಓಡಿದೆ. ಅಂಡ್ ಹೀ ಬಿಂಗ್ ಅ ಗುಡ್ ಪ್ರೊಡ್ಯೂಸರ್, ಸೀನಿಯರ್ ಪ್ರೊಡ್ಯೂಸರ್, ಅದನ್ನೆಲ್ಲ ಈಸ್ ಅವೇರ್ ಆಫ್ ದಟ್. ಅದೆಲ್ಲ ಗೊತ್ತಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಆ ಟೈಮ್ ಇದ್ರೆ ಬೆಟರ್ ಅನ್ಕೊಂಡು ಅಲ್ಲಿಂದ ಹಿಡಿದು ಎರಡು ತಿಂಗಳು ತಗೊಂಡ್ಬಿಡ್ತಾರೆ ಸಿನಿಮಾ ಬಂದ್ರೆ. ಒಳ್ಳೆ ಡೇಟ್ಗೆ ಬರೋಣ ಬಿಡಿ, ಯಾಕೆ ಕಾಂಪ್ರಮೈಸ್ ಆಗೋದು ಅಂತ. ಐ ಮೀನ್ ಆಬ್ವಿಯಸ್ಲಿ ಇಲ್ಲ ಸರ್, ಇಟ್ಸ್ ಎ ಗುಡ್ ಟೈಮ್. ಆಕ್ಚುಲಿ ನೀವು ನೋಡಕ್ ಹೋದ್ರೆ ವರ್ಮಹಾಲಕ್ಷ್ಮಿ ಆ ಟೈಮ್ ಅಲ್ಲಿ ಒಂದು ಇಷ್ಟು ಪೀರಿಯಡ್ ಅಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ. ಇಟ್ಸ್ ಎ ಗುಡ್ ಟೈಮ್, ಹಾಲಿಡೇಸ್ ಜಾಸ್ತಿ ಇದೆ, ಮೈಂಡ್ ಸೆಟ್ಸ್ ಒಂದು ಪೀಪಲ್ ಚೆನ್ನಾಗಿರುತ್ತೆ. ಸರ್, ಇನ್ನೊಂದು ಪ್ರಶ್ನೆ, ಅಮ್ಮನ ಬಗ್ಗೆ ಯಾವಾಗಲೂ ಮಾತಾಡಿದಾಗ ಅದೊಂದು ಎಮೋಷನ್. ಸೊ ಅಭಿಮಾನಿಗಳಿಗೋಸ್ಕರ, ಪಾತ್ರಗಳಿಗೋಸ್ಕರ, ಅವರು ಇಚ್ಛೆ ಪಡುವಂಥ ಪಾತ್ರಗಳನ್ನು ಸಾಕಷ್ಟು ಮಾಡಿರ್ತೀರಾ ನಿಮ್ಮ ಜರ್ನಿಲಿ. ಸೊ ಅಮ್ಮ ನಿಮ್ಮನ್ನು ಇಷ್ಟಪಡಿರ್ತಕ್ಕಂತಹ ಪಾತ್ರದ ಬಗ್ಗೆ ಆಗಿರ್ಬೋದು, ಅವರು ನಿಮ್ಮ ಸಿನಿಮಾಗಳನ್ನು ಮೆಚ್ಚಿಕೊಂಡಿರ್ತಂತಹ ರೀತಿ, ಈ ಕ್ಷಣಕ್ಕೆ ಆ್ಯಸ್ ಯೂಶುವಲ್ ಮಿಸ್ ಮಾಡ್ಕೊಳ್ತೀವಿ, ಬಟ್ ನೋಡುವಂಥ ಆಸೆನ ಬಿಟ್ಟು ಹೋದರು. ಸೊ ಅಂತಹ ಪಾತ್ರಗಳು ಸಿನಿಮಾಗಳ ಬಗ್ಗೆ ಅವ್ರು ಇಷ್ಟಪಡ್ತಿದ್ದು ಒಂದೇ ಒಂದು ಪಾತ್ರ, ಮೊದಲ ಪಾತ್ರ ಅದನ್ನ ಮಾಡ್ಬೋದಿತ್ತು. ನನ್ನ ಪ್ರಶ್ನೆ ವಿಜಯ್ ಸರ್ಗೆ, ಡೈರೆಕ್ಟರ್ ಸರ್. ಸರ್, ಮೈ ಆನ್ ಯೂ ಸರ್.